జస్ట్ రిజిస్ట్రేషన్ చార్జెస్ చార్జెస్ ఇస్తాం సార్ రిజిస్ట్రేషన్ ఎన్ని చార్జెస్ 400 ರೂಪಾಯಿ ಅಂತ ಹೇಳಿದ್ರು ಬಂದ ತಕ್ಷಣ ಅದರದ್ದು ಯಾವ್ದು ಚಾರ್ಜಸ್ ಬಂದ ತಕ್ಷಣ ಹೇಳ್ತಾ ಇದ್ರು ನೀವು ಇವಾಗ ರಿಜಿಸ್ಟ್ರೇಷನ್ ಮಾಡಕ್ಕೆ 150ರಿಂದ 400 ರೂಪಾಯಿ ಎಸ್ಸಿದ್ದೀರಾ ಅಂತ ಯಾವ್ದು ಇಲ್ಲ ಸರ್ ಕರಪ್ಷನ್ ಹೈಯೆಸ್ಟ್ ಲೆವೆಲ್ ಕಂಪ್ಲೇಂಟ್ಸ್ ಇಲ್ಲೇರು ಕಂಪ್ಲೇಂಟ್ಸ್ ಒಂದೊಂದು ರಿಜಿಸ್ಟ್ರೇಷನ್ ಗೆ ನೀವು ಏನೇನು ಮಾಡ್ತೀರಿ ಅನ್ನೋದನ್ನ ಜನ ಇಲ್ಲಿ ಕೊಟ್ಟ ಮೇಲೆ ಬಂದು ನೊಂದ್ಕೊಂಡು ಹೇಳ್ತಾರೆ ನಿಮ್ಮ ಇದನ್ನ ಒಂದು ಗೂಡು ಮಾಡಿಬಿಟ್ಟಿದ್ದೀರ ಡೀಲ್ ಅಲ್ಲಿ ಕಿಟಕಿಯಲ್ಲಿ ಇಟ್ಕೊಂಡು ಡೀಲು ಈ ಕಡೆ ಇಟ್ಕೊಂಡು ಡೀಲು ಇನ್ನೊಬ್ರು ಡೀಲು ಅಲ್ಲೊಬ್ರು ಡೀಲು ನೀವು 16 ವರ್ಷ ಒಂದೊಂದು ಜಾಗದಲ್ಲಿ ಇದ್ದುಬಿಟ್ಟು ಇದನ್ನ ಗ್ಯಾಂಗ್ ಅಪ್ ಮಾಡ್ಬಿಟ್ಟಿದ್ರಿ ನಿಮ್ಮನ್ನ ಬೆಳಕಿಗೆ ತರಬೇಕು ಅಂದ್ರೂ ನಿಮ್ ಜನದ ಬೆಳಕಿಗೂ ಬರಲ್ಲ ನಿಮ್ ಮತ್ತೊಬ್ಬರಿಗೂ ಸಿಗಲ್ಲ ಜನ ಹರಾಸ್ಮೆಂಟ್ ಅಲ್ಲಿ ಇದ್ದಾರೆ ನಿಮಗೆ ಇದು ಕೊಟ್ಟರು ಯಾರೋ ಒಬ್ಬರನ್ನ ಅಲ್ಟಿಮೇಟ್ ಆಗಿ ಅವ್ರು ಖುಷಿ ಮಾಡ್ತಾರೆ ಅಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಮಾಡ್ತಾರೆ ಅಂದ್ರೆ ಏನೋ ಇದು ಮಾಡ್ತಾರೆ ಟಿಪ್ಸ್ ಅಂತ ಹೇಳಿ ನಿಮ್ಗೆ ಕೊಟ್ಟರೆ ನನ್ನ ಪ್ರಕಾರ ಆದ್ರೆ ನಿಮ್ಮದು ಏನಿದೆ ಡಿಮ್ಯಾಂಡ್ ಇದೆ ನಿಮ್ದು ಅದ್ರ ಬಗ್ಗೆ ನನ್ನ ಕಂಪ್ಲೇಂಟ್ಸ್ ಬಂದಿದ್ದಕ್ಕೆ ಈಗ ಬಂದಿದ್ದೀನಿ ನಾನು ಹಿಡಿದಾಕಿದ್ದೆ ತಾನೆ ಇಲ್ಲೇ ಇದೇ ಜಾಗದಲ್ಲಿ ಹಿಡಿದಿದ್ದೆ ತಾನೆ ಇವಾಗ ಅವನ್ ಇಟ್ಕೊಂಡು ಎದುರುಗಡೆ ಅಂಗಡಿ ಮಾಡ್ಕೊಂಡ್ಬಿಟ್ಟು ನೀವು ವ್ಯವಹಾರ ಮಾಡ್ತಾ ಇದ್ದೀರಿ ತಾನೆ ಅಲ್ಲಿಗೆ ಕಳ್ಸತ್ತಾನೆ ನೀವು ಆ ಕಂಪ್ಲೇಂಟ್ಸ್ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ ನಾನೀಗ ನಾವು ಯಾರನ್ನ ಇಲ್ಲಿ ಔಟ್ಸೋರ್ಸ್ ಇಟ್ಕೊಂಡ್ಬಿಟ್ಟು ನೀವು ಡ್ಯೂಟಿ ಮಾಡ್ತಾ ಇದ್ವಿ ಅವ್ನಿಗೆ ಅಂಗಡಿ ಮಾಡ್ಕೊಂಡ್ಬಿಟ್ಟು ನೀವು ಅವನ ಹತ್ರನೇ ಕಳಿಸ್ತೀರಿ ಅನ್ನೋದಾದ್ರೆ ಅವ್ನ ಒಳಗಡೆ ಇದ್ರೇನು ಹೊರಗಡೆ ಇದ್ರೇನು ನೀವು ಒಳಗಡೆ ಇದ್ದಿದ್ದು ಪ್ರಾಬ್ಲಮ್ ತಾನೆ ಇವೆಲ್ಲ ನಿಮ್ ಮಕ್ಕಳು ಬಂದಿದ್ದೀರಿ ನೀವೆಲ್ಲ ಎಷ್ಟೆಷ್ಟು ಬಂದಿದ್ದೀರಿ ಅಂತ ಗೊತ್ತಿದೆ ನೀವು ಏನೇನ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಲಿ ಮಾಡದೆ ಇರಲಿ ಜನ ಕೊಟ್ಟವ್ರು ತಗೊಂಡ್ರು ಅಂತ ಬಂದು ಹೇಳ್ತಾರೆ ನೀವೆಲ್ಲರೂ ಒಂದ್ ಸ್ವಲ್ಪ ಸಿನ್ಸಿಯರ್ ಆಗಿ ಇರ್ಲಿಲ್ಲ ಅಂದ್ರೆ ಜನ ನಿಮ್ಮನ್ನ ಇವತ್ತವ ನಾಳೆ ಹಿಡಿತಾರೆ ಒಂದ್ ಸ್ವಲ್ಪ ಮಟ್ಟಿ ಆಗಿಸ್ತಾ ಇದ್ರೆ ನಾವು ಯಾರು ಪ್ರಾಬ್ಲಮ್ ಅಲ್ಟಿಮೇಟ್ ನಿಮ್ಮ ಖುಷಿಗೆ ಬಿಟ್ರೆ ನೀವು ಐಕೊಂಡಿದ್ದೀನಿ ನೀವು ಹರಾಸ್ತೇವೆ ನೀವೆಲ್ಲರೂ ನೀವೆಲ್ಲರೂ ಅಡ್ವೊಕೇಟ್ಸ್ ಇದ್ರಿ ನೀವೆಲ್ಲರೂ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಹೇಗಾಗುತ್ತೆ ನಾವೇ ಡೀಲರ್ ಸಾಗುತ್ತೇವೆ ನಾನೇ ಪಾಲಿಟಿಷಿಯನ್ ನಾನೇ ಬಂದ್ಬಿಟ್ಟು ನಾ ಡೀಲರ್ ಆಗ್ಬಿಟ್ರೆ ಹೆಂಗಾಗುತ್ತೆ ತಾಲೂಕಲ್ಲಿ ನೋಡಿ ಇವನ್ನೆಲ್ಲವನ್ನು ಕೂಡ ಇಟ್ ಇಸ್ ನಾಟ್ ರೈಟ್ ಪದೇ ಪದೇ ನನಗೆ ಈ ಕಂಪ್ಲೇಂಟ್ಸ್ ಬರ್ತಾ ಇದೆ ಹಿಂದೆ ನಿಮ್ಮ ಆಫೀಸ್ ಇದನ್ನೆಲ್ಲದನ್ನು ಒಂದು ಕೆಲಸ ಮಾಡ್ಬೇಕು ಇದನ್ನೆಲ್ಲ ಬೆಳಕಿ ತರಬೇಕು ಈ ರೂಮ್ ನ ಫಸ್ಟ್ ಬಿಡಿಸ್ಬೇಕು ಈ ಅಡ್ಡ ಏನ್ ಮಾಡ್ಕೊಂಡಿದ್ರಲ್ಲ ಇದು ದಿಸ್ ಹ್ಯಾಸ್ ಟು ಕಮ್ ಔಟ್ ಒಂದು ಬೆಳಕಿ ಬರ್ಬೇಕು ಒಂದು ಹಾಲಲ್ಲಿ ಇದು ಸಿಸಿ ಟಿವಿ ಎಲ್ಲಿದೆ ನಿಮ್ ಸಿಸಿ ಟಿವಿ ಯಾಕಿಲ್ಲ ನಿಮ್ ಸಬ್ರಿಜಿಸ್ಟ್ ಸಿಸಿ ಟಿವಿ ಕಂಪಲ್ಸರಿ ಆಗ್ಬೇಕಾನೆ ನೀವು ಉಳಿದಿದ್ದಕ್ಕೆಲ್ಲ ಹಾಕ್ಸ್ಕೊಳ್ತೀರಿ ಇದಕ್ಕೆ ಯಾಕೆ ಹಾಕ್ಸಲ್ಲ ತಹಸೀಲ್ದಾರ್ ಆಫೀಸಲ್ಲಿ ನಿಮಗೆ ಓದ್ಬೋದು ಯಾರು ಬರ್ತಾರೆ ಎರಡು ಬಿಡ್ತಾರೆ ಏನು ಅಂತ ಯಾಕೆ ಹಾಕಲ್ಲ 6000 ರೂಪಾಯಿ 10000 ರೂಪಾಯಿ ಖರ್ಚು ಮಾಡಿ ನಿಮ್ಗೆ ಸಿಸಿ ಟಿವಿ ಯಾಕೆ ಹಾಕ್ತಾರಲ್ವಾ ಎಷ್ಟು ದಿನ ಆಯ್ತು ನಾನು ಹೇಳಕ್ ಶುರು ಮಾಡಿ ನಿಮಗೆ ಕೋಟಿ ಹತ್ತು ರೂಪಾಯಿ ವ್ಯವಹಾರ ಮಾಡ್ತೀನಿ ಒಂದು ಸಿಸಿ ಟಿವಿ ಹಾಕ್ಸ್ಕೊಳಕ್ ಬರಲ್ವಾ ನಿಮ್ಗೆ ಇಲ್ಲಿ ನೋಡಿ ಒಂದು ಜಾಗ ರೆಡಿ ಮಾಡ್ರಿ ಸರಿ ತಹಸೀಲ್ದಾರ್ ಇದ್ದಾರೆ ಅಲ್ಲಿ ತಹಸೀಲ್ದಾರ್ ಇದ್ದಾರೆ ಅಲ್ಲಿ ಏ ಯಾರು ಸಾರ್ವಜನಿಕರ ಬಂದಾಗ ಇಲ್ಲಿ ಡೀಟೇಲ್ಸ್ ವಾಯ್ಸಿ ಗೊತ್ತಾಗಲ್ಲ ಆನ್ಲೈನ್ ಹೋದ ತಕ್ಷಣ ಅಪ್ಲಿಕೇಶನ್ 500-600 ರೂಪಾಯಿ ಮಾಡ್ತಾರೆ ಹೊರಗಡೆ ತಹಸೀಲ್ದಾರ್ ಇಲ್ಲ ಡಿಸಿ ಇಲ್ಲ ನಿಮ್ ಯಾರು ಆಫೀಸ್ ಅಲ್ಲಿ ಯಾರು ಇಲ್ಲ ತಹಸೀಲ್ದಾರ್ ಕರೀರಿ ನಿಮ್ದು ಏನು ಅಂತ ಗೊತ್ತಾಗ್ತಲ್ಲಪ್ಪ ನಿಮ್ ಆಫೀಸ್ ಅಲ್ಲಿ ನಿಮಗೆ ಯಾಕೆ ಹಿಂಗೆ ನೀವ್ ಇದು ಮಾಡ್ತೀರ ಅಂತಾನು ಗೊತ್ತಾಗೋದಿಲ್ಲ ನಿಮ್ಗೆಲ್ಲರೂ ನಿಮ್ಗೇನು ಅಷ್ಟು ಜನಕ್ಕೆ ದುಡ್ಡಿನ ಇದು ಇದೆಯಾ ನಿಮ್ಗೆ ಸಂಬಳ ಸಾಲಲ್ವಾ ಸಾಲಲ್ವಾ ಸಂಬಳ ಅವ್ರನ್ನ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಯಾಕಂಗ ಅಲಸ್ತೀವಿ
ದೊಡ್ಡವರಾದ್ರೂ ಬಂದ್ರೆ ಒಂದು ನಿಮಿಷ ಅಕ್ಕಂಡು ಕೊಟ್ಟು ಊಟ ಮಾಡ್ಕೊಂಡು ಹೋಗ್ತೀರಿ. ಹದಿನೈದು ದಿನ ಬೇಕು ಒಂದು ರಿಜಿಸ್ಟ್ರೇಷನ್ ಮಾಡಿ ಮಾಡಕ್ಕೆ. ಹೇಳಿದಾರ ಈಗ ಹಕ್ಕುಪತ್ರ ತಹಸೀಲ್ದಾರ್ ಸೈನ್ ಆಗಿದೆ, ನಥಿಂಗ್ ಫೇಲ್ಡ್. ತಹಸೀಲ್ದಾರ್ ಸೈನ್, ನಥಿಂಗ್ ಫೇಲ್ಡ್. ನೋ ಆಲ್ ದೀಸ್ ಡಾಕ್ಯುಮೆಂಟೇಷನ್ಸ್ ಯಾವುದು ಫಿಲ್ ಮಾಡಿಲ್ಲ. ನಾವು ಯಾವಾಗ ಇದನ್ನೆಲ್ಲದನ್ನ ಎನ್ಕ್ವೈರಿ ಅದು ಇದು ಮಾಡ್ತೀವಿ ಅಂದಾಗ ರಿಜಿಸ್ಟರ್ ಮೀಟಿಂಗ್ ಆಗಿರಲಿಲ್ಲ. ಅಲ್ಲಿವರೆಗೂ ವಿವರ್ ಆಸ್ಕಿಂಗ್ ಫಾರ್ ದ ರಿಜಿಸ್ಟರ್. ದೇ ಹ್ಯಾವ್ ಕ್ರಿಯೇಟೆಡ್ ಒನ್ ರಿಜಿಸ್ಟರ್ ಆ್ಯಂಡ್ ದೇ ಹ್ಯಾವ್ ಗಾನ್ ದೇರ್ ಆ್ಯಂಡ್ ಕ್ರಿಯೇಟೆಡ್ ಒನ್ ರಿಜಿಸ್ಟರ್ ಆ್ಯಂಡ್ ಟೇಕನ್ ದ ಸೈನ್. ಎಲ್ಲದನ್ನೂ ಒಂದೇ ದಿನ ಮಾಡಿದ್ದಾರೆ. ಫಾರ್ ಯುವರ್ ನೋಟಿಸ್ ಟುಡೇಸ್ ಈವ್ನಿಂಗ್ ಮೀಟಿಂಗ್ ಆಮ್ ಟೆಲಿಂಗ್ ಬಿಕಾಸ್ ದಿಸ್ ರಿಜಿಸ್ಟರ್ ವಾಸ್ ನಾಟ್ ದೇರ್. ನಾನು ಲಾಸ್ಟ್ ಟೈಮ್ ಫಸ್ಟ್ ಬಂದಾಗಲೇ ಇದನ್ನ ಕೇಳಿದೆ, ವೇರ್ ಇಸ್ ಇಸ್ ದ ರಿಜಿಸ್ಟರ್ ರಿಜಿಸ್ಟರ್ ಅಂತ. ದೇ ಡಿಡ್ ನಾಟ್ ಸಬ್ಮಿಟ್. ಇದನ್ನ ತಗೊಂಡು ಹೋಗ್ಬಿಟ್ಟು ಹಿಂದಿನ ತಹಸೀಲ್ದಾರ್ ಹತ್ರ ಕುತ್ಕೊಂಡ್ಬಿಟ್ಟು ಇದನ್ನ ಸೈನ್ ಮಾಡ್ಸ್ಕೊಂಡ್ಬಿಟ್ಟು ಬಂದೆ. ಸೈನ್ ಮಾಡಿಸ್ಕೊಂಬಂದು ಅಡಿಷನ್ಸ್ ಯಾವ್ಯಾವ ಕೊಟ್ಟಿದ್ರಲ್ಲ ಅದನ್ನ ಬ್ಲ್ಯಾಂಕ್ ಕೊಟ್ಟೆ. ಒಂದೇ ದಿನ ಅಲ್ಲ, ತಹಸೀಲ್ದಾರ್ ಬಂದೊಂದು ಫೈಲ್ ರೆಡಿ ಆಗ್ಬಿಟ್ಟು ನೀವು ಬರೀತಿರೋ ಅಥವಾ ಸರಾಸಾಗಿ ಇದಿಷ್ಟು ಬರೆದ್ಬಿಟ್ಟು ಸೈನ್ ಹಾಕಿರ್ತೀವಿ. ಒಂದೊಂದನ್ನೇ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನೋಡಿ ಹೆಂಗೆ ಎಂಟ್ರಿ ಮಾಡಿಸಿ ಇದನ್ನ ಕವರ್. ಇದನ್ನ ಇಷ್ಟು ಫೊರೆನ್ಸಿಕ್ ಲ್ಯಾಬಿ ಕಳ್ಸೋಣ. ವಿ ನೋ ವೆನ್ ಹಿ ಸೈನ್ ಆ್ಯಂಡ್ ವೆನ್ ಹಿ ಸೀಲ್. ಫೊರೆನ್ಸಿಕ್ ಲ್ಯಾಬಲ್ಲಿ ವಿ ನೋ ವಾಟ್ ಇಸ್ ದ ಇಂಕ್ಸ್ ಡ್ಯೂರೇಷನ್ಸ್ ಯಾವಾಗ ಆಗಿದೆ ಎಷ್ಟಾಗಿದೆ ಅನ್ನೋದು ವಿ ನೋ. ವಿಲ್ ಸೆಂಡ್ ಇಟ್ ಫಾರ್ ದ ಫೊರೆನ್ಸಿಕ್ ಲ್ಯಾಬ್. ದಿಸ್ ವೆನ್ ದಿಸ್ ಬುಕ್ ವಾಸ್ ಪರ್ಚೇಸ್ ಬಿಕಾಸ್ ಇದು ಬುಕ್ ಯಾವಾಗ ಆಗಿದೆ ಅನ್ನೋದು ನಮಗೆ ಗೊತ್ತಿತ್ತು. ಎಂಟ್ರಿನೇ ಮಾಡಿಲ್ಲ ಇದನ್ನ. ಅವಾಗ ಒಂದು ಎರಡು ಮೂರು ಎಂಟ್ರಿ ಮಾಡಿದವ್ರಿ. ದಿಸ್ ಇಸ್ ದ ಓಲ್ಡ್, ದಿಸ್ ಇಸ್ ಓಲ್ಡ್. ಇದೆಲ್ಲದೂ ನೀವು ಇಲ್ಲಿಂದ ಬಂದಿರತಕ್ಕಂಥದ್ದು ಎಲ್ಲ ಬನ್ನಿ. ಆಲ್ ದಿಸ್ ನೀಡ್ ಇದರ ನೀವು ತಹಸೀಲ್ದಾರು ಸಾಗರದಲ್ಲಿ ಕುತ್ಕೊಂಡು ಚಂದ್ರಶೇಖರ್ ತನ್ನನ್ನು ಯೂಸ್ ಮಾಡ್ಕೊಂಡು ಹಾಳು ಮಾಡಿದ್ರು. ಅವನನ್ನು ಇಲ್ಲಿಂದ ಇಡಬೇಡಿ ಇಡಬೇಡಿ ಅಂತೇಳಿ ಮಡ್ಕೊಂಡೆ ನಾನು. ಇಟ್ಕೊಂಡು ನಮ್ಮ ಪೇಪರ್ಸ್ ಎಲ್ಲವನ್ನು ಕೂಡ ಇಲ್ಲಿರೋ ತಹಸೀಲ್ದಾರ್ ಪ್ರೀವಿಯಸ್ ತಹಸೀಲ್ದಾರ್ ಆ್ಯಂಡ್ ಇವರು ಮಾಡಿರ್ತಕ್ಕಂಥ ಸಂಚ್ ದೇ ಹ್ಯಾವ್ ಕೋಆಪರೇಟೆಡ್ ದೇ ಹ್ಯಾವ್ ಗಿವನ್ ಕಮ್ ಅನ್ ಹ್ಯಾಂಡ್ ಇನ್ ಗ್ಲೋವ್ ಯು ವಿಲ್ ಗೋ ಫಾರ್ ದ ಇನ್ವೆಸ್ಟ್ ದಿಸ್ ಎಂಟೈರ್. ಸೊ ಹೆಂಗಿದ್ರು ಮಿನಿಸ್ಟರ್ ಎ ಡಿ ಸಿಯಿಂದ ಇನ್ಕ್ವೈರಿ ಮಾಡಿದ್ರೆ ವಿಲ್ ಗೋ ಫಾರ್ ಹೈಯರ್. ಇಸ್ ಬಿಕಾಸ್ ಇಟ್ ಪ್ರೂವ್ಸ್ ಕ್ರಿಮಿನಲ್ ಆಕ್ಟಿವಿಟೀಸ್. ಬ್ಲ್ಯಾಂಕ್ ಆಗಿ ಇದ್ಬಿಟ್ಟು ಸೈನ್ ಹಾಕೋದಿಲ್ಲ. ಸಿ ಹೌ ಯು ಆರ್ ಸೈಂಟಿಸ್ಟ್ ಏನು ಬರೀತಿದ್ದೆ ನೀವು ಇದು 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 ಯಾರು ಮಾಡ್ತಾರೆ ಇದನ್ನು ಆ್ಯಸ್ ಎ ತಹಸೀಲ್ದಾರ್ ಕ್ಯಾನ್ ಯು ಡೂ ಇಟ್. ನೀವೇನಾದ್ರು ಮಾಡಿದ್ರೆ ಎಲ್ಲ ಆಲ್ ದಿಸ್ ನೋಡಿ ಯಾವುದಕ್ಕೂ ಇದಿಲ್ಲ, ಎಂಟ್ರಿನೇ ಇಲ್ಲ ಇದಕ್ಕೆ. ಇಲ್ಲ ನೀವು ಇದಕ್ಕೆ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಇಲ್ಲಿಗೆ ಮಾಡೋಕೆ ಹೋಗ್ಬೇಕು, ಆಮೇಲೆ ನೀವು ಹಕ್ಕು ಪತ್ರ ಕೊಡಬೇಕು. ಇದನ್ನ ಹೆಂಗೆ ಮಾಡಿದ್ರದ್ನ? ಹೌ ಡಿಡ್ ಯು ಡೂ ದಿಸ್? ನೀವು ಮ್ಯಾಪ್ ತರಿಸ್ದೆ ಇಲ್ವಾ? ನೀನು ಎಲೆಕ್ಷನ್ ಮ್ಯಾಪ್ನ ತಂದ್ಬಿಟ್ಟು ನಾನು ತೋರಿಸ್ತೀಯಾ? ಯಾರಿಗೂ ವಾರ್ಡ್ ಕ್ರಿಯೇಷನ್ ಮ್ಯಾಪ್ನ ತರಿಸ್ತೀಯಾ? ನೀನು ಯಾವ ಸೀನಿಯರ್ ಚೀಫ್ ಆಫೀಸರ್ ಏ ನೀವು? ನಿಮ್ದು ಇದನ್ನ ತರಿಸ್ರಿ ಅಂತ ಹೇಳಿದ್ರೆ ಎಲೆಕ್ಷನ್ ತರಿಸ್ ತೋರಿಸ್ತೀವಿ ನಮಗೆ. ನಾವೇನು ಮಂಗಗಳು ಅಂತ ತಿಳ್ಕೊಂಡಿದ್ದೀರ ನೀವು? ಹಾ, ಯಾರು ಬೇಕಾದ್ರೆ ಆಮರ್ಸ್ ಬಿಡ್ತೀರ ನೀವು? ಸರ್ ಅಂತ ಅಂತ ಬೇರೆ ಮ್ಯಾಪ್ ತಗೋ ಸಿಟಿದು ಎಲ್ಲದ್ದು ನಿಮ್ದು ಏನಿದೆ ಅದನ್ನು ಮ್ಯಾಪ್ ತಗೊಂಬಂದ್ಬಿಟ್ರೆ ಈ ಗೆಟಿಂಗ್ ದ ವಾರ್ಡ್ ಇದನ್ನ ಮ್ಯಾಪ್ ಅಂತ ತೋರಿಸ್ತಾರೆ. ದಿಸ್ ಇಸ್ ಅವ್ರ ಮ್ಯಾಪ್ ಅಂತ. ಇವರೆಲ್ಲರೂ ಚೀಫ್ ಆಫೀಸರು, ಗೌರ್ಮೆಂಟ್ ಸಂಬಳ ತಗೊಂಬಿಟ್ಟು ಇವರು ಸರ್ಕಾರ ನಡೆಸ್ತಾರೆ, ಡಿಪಾರ್ಟ್ಮೆಂಟ್ ನಡೆಸ್ತಾರೆ. ಅಕ್ರಮ ಸಕ್ರಮದಲ್ಲಿ ಅಂಡರ್ 94 ಸೀನಲ್ಲಿ ಇವ್ರು ಮಂಜೂರಾತಿ ಮಾಡಿದರು 120/140. ಆಸ್ ಎ ತಹಸೀಲ್ದಾರ್ ವಿಲ್ ಯು ಅಪ್ರೂವ್ ದಿಸ್? 130 180 ನೀವು ಅಗ್ರಿ ಮಂಜೂರಾತಿ ಮಾಡ್ತೀರಾ? 90 80 ನೀವು ಹೆಂಗೆ ಅಪ್ರೂವ್ ಮಾಡಿದ್ದೀರಿ ಇಲ್ಲಿ? ಯಾರು ಇದನ್ನೆಲ್ಲ ಮಾಡಿದವರು? ಆ್ಯಂಡ್ ಇವ್ರಿಗೆ ಏನು ಡಾಕ್ಯುಮೆಂಟೇಷನ್ ಇದೆಯೋ ಇಲ್ವೋ, ಮನೆ ಆಸ್ತಿದಾರ ಇಲ್ವಾ, ಯಾರಿಗಂತ ಮಾಡಿದ್ದು? ನಾವು 94 ಸೀನ ಬಡವರಿಗೆ ತಾನೇ ಮಾಡಿದ್ದು 94 ಸೀನ ಸಿ ಸಿನ. ಮತ್ತೆ ಇಲ್ಲಿ ಹೆಂಗೆ ನೀವು ಇದ್ದಂಥವ್ರಿಗೆ ನೀವು ಮಾಡಿದ್ರ ವಿತೌಟ್ ರೆಕಾರ್ಡ್? ನೀವು ಹೆಂಗೆ ಇದನ್ನ 94 ಸಿ ಅಡಿನ ತಂದ್ರಿ ಇದನ್ನ ಫೈಲ್ನ? ಇಲ್ಲ ಎಲ್ಲದನ್ನು ಕೊಟ್ಟಿದ್ದಾರೆ ಇಲ್ಲಿ ಹೆಂಡತಿಗೆ ಒಂದು, ಗಂಡಂಗ್ ಒಂದು, ಸೇಮ್ ಪತ್ನಿ ಪತ್ನಿ ಪತಿ ಅಂತ ಬರ್ತೀನಿ.
ಇದು ಟೀಚರ್ ನೀವು ಸಂಬಳ ತಗೋ ಗೌರ್ಮೆಂಟ್ ಟೀಚರ್ ನೀವು ಮಾಡ್ತೀವಲ್ಲ ದಾಖಲಾತು ಇಲ್ಲಿ ನೋಡಿ 25 ಸೇಮ್ ಫ್ಯಾಮಿಲಿ ಗಂಡಂಗೆ ಒಂದು ಹೆಂಡತಿಗೆ ಒಂದು ಗಂಡಂಗೆ ಒಂದು ಹೆಂಗ್ ಮಾಡಿದ್ದೀರಿ ಇದನ್ನೆಲ್ಲ ಇದನ್ನ ಕೇಳಬಾರ್ದು ಅಂತ ಇವ್ರಿಗೆ ಇದು ಒಂದೇ ಫ್ಯಾಮಿಲಿ ದಿಸ್ ಆಲ್ ಬಿಲಾಂಗ್ಸ್ ಟು ಒನ್ ನೆಕ್ಸ್ಟ್ ಟೂ ಇದೆ ಮನೆ ಇಲ್ಲ ಇವನು ಅಪಾರ್ಟ್ಮೆಂಟ್ ಕಟ್ಟಿಯಾನೆ ಇವನಿಗೂ ಒಂದು ಅಪಾರ್ಟ್ಮೆಂಟ್ ಕಟ್ಟಿಯಾನೆ ಹಿ ಹ್ಯಾಸ್ ಅನ್ ಅಪಾರ್ಟ್ಮೆಂಟ್ ಇನ್ ಸೊರಬ ಹೂ ಹ್ಯಾಸ್ ರೆಂಟೆಡ್ ಮಾಜಿ ಅಧ್ಯಕ್ಷ ಇವನು ಇವನು ಅಧ್ಯಕ್ಷ ಆದನು ಇವನಿಗೆ ಒಂದು ಸೈಟ್ ಯಾವುದಕ್ಕೆ ಆ ಹಾಸ್ಟೆಲ್ ಪಕ್ಕದಲ್ಲಿ ಸಿಮೆಂಟ್ ಇದಕ್ಕೆ ಹಾಕಕ್ಕೆ ಒಂದು ಗೋಡನ್ ಮಾಡಿದ್ರೆ ಅವನ ಹೆಸರು ಬರ್ಸ್ತಾನೆ ಇದಂತಾನೆ ಒನ್ ಒನ್ ತ್ರೀ ನಲ್ಲಿ ಗ್ರಾಮ ಕೇಂದ್ರದಲ್ಲಿ ಇವನಿಗೆ ಎಕರೆ ಎರಡು ಎಕರೆ ಮಂಜೂರು ಆಯ್ತಿದ್ದಾರೆ ಅದು ಟೌನ್ ಲಿಮಿಟ್ಸ್ ಟೌನ್ ಲಿಮಿಟ್ಸ್ ಅಗೇನ್ ನಗರ ಒನ್ ಒನ್ ತ್ರೀ ಇದು ಸರಿಯಾದ ನಂಬರ್ ಮೂರು ಎಕರೆ ಮಂಜೂರು ಆಯ್ತಾ ಇದೆ ಅವ್ರಿಗೂ ಅದು ಟೌನ್ ಲಿಮಿಟ್ಸ್ ಮೇಲೆ ಟೌನ್ ಲಿಮಿಟ್ಸ್ ಅಲ್ಲಿ ಆಗ್ಲಿ ಇದನ್ನ ಹೆಂಗ್ ಮಾಡಿದ್ರು ಮಂಜೂರು ಆಯ್ತಿದ ಹೆಂಗೆ ನೀವು ವಿತ್ ಇನ್ ಲಿಮಿಟ್ಸ್ ನಿಮ್ಮೆಲ್ಲ ಹೆಂಗ್ ಸ್ಯಾಂಕ್ಷನ್ಸ್ ಕೊಟ್ರಿ ಹೆಂಗ್ ಮಾಡಿದ್ರಿ ಟೌನ್ ಲಿಮಿಟ್ಸ್ ಅಲ್ಲಿ ಹೆಂಗ್ ಮಾಡಿದ್ರಿ ಸರ್ಕಾರಿ ಜಾಗ ನಿಮ್ದು ಕೊಟ್ರಿ ಮಾಜಿ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಅವನು ಮನೇನೂ ಇದೆ ಎಲ್ಲದೂ ಇದೆ ಅವನು ಮಾಡ್ತಾನೆ ಇದು ಏನೂ ಇಲ್ಲ ಮನೆ ಇಲ್ಲ ಕಾಲಿಂಗ್ ಅವನ್ ಮನೆ ಇಟ್ಕೊಂಡೆ ಮನೆ ಮೂರು ನಾಲ್ಕು ಫ್ಲೋರ್ ಮನೆ ಕಟ್ಟಿಯಾನೆ ಸೆಟ್ ಬ್ಯಾಕ್ ಇಲ್ದಂಗ್ ಮನೆ ಕಟ್ಟಿಯಾನೆ ಎಲ್ಲದ ಫೋಟೋ ಮನೆ ತೋರಿಸಿದ್ನಲ್ಲ ಇದು ಇವನು ಒಬ್ಬನ ಪೈಪ್ ಡೀಲರ್ ಇವನು ಅವನದು ಮನೆ ಇವ್ರದ್ದೆಲ್ಲರದು ಇವ್ರದ್ದು ಇವನು ಸರ್ಕಾರಿ ಇದಕ್ಕೆ ಬಾಡಿಗೆ ಕೊಟ್ಟಿಯಾನೆ ಫಾರೆಸ್ಟ್ ಆಫೀಸಿಗೆ ಬಾಡಿಗೆ ಕೊಟ್ಟಿಯಾನೆ ಇವರು ಸರ್ಕಾರಿ ಜಾಗದಲ್ಲಿ ಇದ್ದಾರೆ ಇವ್ರು ನಮ್ಮ ಆಫೀಸರ್ಸ್ ರೆವಿನ್ಯೂ ಆಫೀಸರ್ಸ್ ಆ್ಯಂಡ್ ಟೌನ್ ಪಂಚಾಯತ್ ಅವ್ರು ಮಾಡಿರೋ ಕರ್ಮಗಳಿದೆ ಇವನು ರೋಡ್ ಮೇಲೆ ಮನೆ ಕಟ್ಟಿಯಾನೆ ಇವನಿಗಿಲ್ಲ ಇವನು ಇಲ್ಲಿ ಇಂಟರ್ಸೆಕ್ಟಿಂಗ್ ರೋಡ್ ಇದೆ ಆ ರೋಡ್ನ ಹೊಂದಿಸ್ಕೊಂಡು ಇವನು ಮನೆ ಕಟ್ಟಿಬಿಟ್ಟಿಯಾನೆ ಕೇಳೋಂಗಿಲ್ಲ ರೋಡ್ ಮಾಡ್ಬೇಕಂದ್ರೆ ಟಿಲ್ಲರ್ ರೋಡ್ ಇದೇನಾದ್ರು ಮನೆ ಇದು ಸೆಟ್ ಹಾಕಿದ್ಯಾ ರೋಡಿಗೆ ನಾಳೆ ದಿನ ನಾನು ರೋಡ್ ಇಲ್ಲಿ ಪೈಪ್ ಲೈನ್ ತೊಗೊಂಡೋಗ್ಬೇಕು ಕೇಬಲ್ಸ್ ತೊಗೊಂಡೋಗ್ಬೇಕು ಮತ್ತೆ ಟೌನ್ ಪ್ಲಾನಿಂಗ್ ನೀವೇನು ಮಾಡಿದೆ ದನಕಾದ್ರೆ ನೀವು ಇಲ್ಲಿ ಬಂದ ತಕ್ಷಣ ನೋಟಿಸ್ ಕೊಟ್ಬಿಟ್ಟು ಒಂದು ನೋಟಿಸ್ ಕೊಡ್ಬೇಕು ಅನ್ನೋದು ಜ್ಞಾನ ಬರ್ಲಿಲ್ವಾ ಮಾಡಿದಲ್ಲ ಅಂತ ಹೇಳ್ಬಿಟ್ಟು ಇದು ರೀಸೆಂಟ್ ಹೌಸ್ ನೀವು ಹಿಂಗೆ ಮಾಡ್ತಾ ಹೋದ್ರೆ ಮನ್ ಪಕ್ಕದಲ್ಲಿ ಏನ್ ಮಾಡ್ತಾನೆ ಇವನಿಗೆ ಇಲ್ಲಿ ನೋಡಿ ಇವನದೇ ಮನೆ ಹಿಂದ್ಗಡೆ ಒಂದು ಶೆಡ್ ಇವನೇ ಇವನು ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಮನೆ ಅಂತ ನೋಡ್ರಿ ಹೆಂಗ್ ಕಟ್ಟಿಯ ನೀವು ಸತ್ ಬೇಕಲ್ಲ ನಿಮಗ್ ಇದಕ್ಕೆ ಕಾಂಪೌಂಡ್ ಹೆಂಗ್ ಕಟ್ತೀರಿ ಇದಕ್ಕೆ ನಿಮ್ ಮೋರಿ ಮೇಲೆ ಮನೆ ಯಾರ ಇಲ್ಲೇ ಕಟ್ಟಬೇಕಿತ್ತು ಮನೇನ ಇವರೆಲ್ಲರೂ ಬಡವರು ಯಾರು ಅಪಾರ್ಟ್ಮೆಂಟ್ಗಳು ಕಟ್ಕೊಂಡು ಇಲ್ಲಿ ಇದು ಮಾಡ್ಕೊಂಡವರು ಬಡವರುಗಳು ಇವರಿಗೆ ನಾವು ಧ್ವನಿ ವಿರುದ್ಧ ಧ್ವನಿ ಎತ್ತು ಮಾಡಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ